ಇನಾಮದಾರ್ ಸಮಾಜ ಕಾರ್ಯ ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ಒಂದು ದಿನದ ಕಾರ್ಯಾಗಾರ. ಆಧುನಿಕ ಯುಗದಲ್ಲಿ ಸಮಾಜ ಕಾರ್ಯದ ವೃತ್ತಪರ ತತ್ವಗಳು ಮತ್ತು ಸವಾಲುಗಳು ಕುರಿತು ಕಾರ್ಯಾಗಾರ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಸೀಳು ತುಟಿಗೆ ಉಚಿತ ಶಸ್ತ್ರಚಿಕಿತ್ಸೆ. ಜೂನ್ 25ರಿಂದ 29ರವರೆಗೆ ಈ ಉಚಿತ ಶಿಬಿರದ ಆಯೋಜನೆ. ರೈತರ 50,000 ರೂಪಾಯಿ ಸಾಲ ಮನ್ನಾ ಮಾಡಿರುವ ರಾಜ್ಯ ಸರ್ಕಾರ. ರೈತರ ಖಾತೆಗೆ ಹಣ ಒಂದು ತಿಂಗಳಲ್ಲಿ ಜಮಾ ಮಾಡುವಂತೆ ಕೇದಾರಲಿಂಗಯ್ಯ ಹಿರೇಮಠ ಆಗ್ರಹ. ಸವಿತಾ ಸಮಾಜ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ. ಜೂನ್ 25ರಂದು ವಿಶ್ವೇಶ್ವರಯ್ಯ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ರೈತರು ಪಡೆದ ಸಾಲ ಮನ್ನಾ ಮಾಡಿ ಕೆಪಿಸಿಸಿ ಕಿಸಾನ್ ಮತ್ತು ಕೃಷಿ ಕಾರ್ಮಿಕರ ಘಟಕದಿಂದ ಆಗ್ರಹ. ಖಾಸಗಿ ಶಾಲೆಗಳು ವಿದ್ಯಾರ್ಥಿಗಳ ಪೋಷಕರಿಂದ ಪಡೆದ ಡೊನೇಷನ್ ಮರಳಿ ಪೋಷಕರಿಗೆ ನೀಡುವಂತೆ ಆಮ್ ಆದ್ಮಿ ಪಕ್ಷ ಒತ್ತಾಯ. ಸಮಯಕ್ಕೆ ಸ್ವಾಗತ. ನಾನು ಅಶ್ವಿನಿ ಎನ್ ಕೆಸರಡ್ಕಿ. ಕಲ್ಬುರ್ಗಿಯ ಇನಾಮದಾರ್ ಪಿಜಿ ಕಾಲೇಜ್ ಆಫ್ ಸೋಷಿಯಲ್ ವರ್ಕ್ ವತಿಯಿಂದ ಒಂದು ದಿನದ ಕಾರ್ಯಾಗಾರ ಜರುಗಿತು. ಕಲಬುರಗಿ ನಗರದ ಇನಾಮದಾರ್ ಸಮಾಜ ಕಾರ್ಯ ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ಇಂದು ಆಧುನಿಕ ಯುಗದಲ್ಲಿ ಸಮಾಜ ಕಾರ್ಯದ ವೃತ್ತಿಪರ ತತ್ವಗಳು ಮತ್ತು ಸವಾಲುಗಳ ಕುರಿತು ಒಂದು ದಿನದ ಕಾರ್ಯಾಗಾರವನ್ನ ಆಯೋಜಿಸಲಾಗಿತ್ತು. ಈ ಸೋಷಿಯಲ್ ವರ್ಕ್ ಏನು ಹೇಳ್ತೇವೆ ನಾವು, ನಿಜವಾಗಿ ಇದು ಒಂದು ಪ್ರೊಫೆಷನಲ್ ಕೋರ್ಸ್, ಥಿಯರಿಟಿಕಲ್ ಕೋರ್ಸ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ರೊಫೆಷನಲ್ ಅಂದ್ರೆ ಒಬ್ಬ ಮೆಡಿಕಲ್ ಡಾಕ್ಟರ್ ಹೆಂಗಿರ್ತಾನ, ಒಬ್ಬ ಎಕನಾಮಿಸ್ಟ್ ಹೆಂಗಿರ್ತಾನ, ಆ ತರ ಇದು ಕೋರ್ಸ್ ಅದೆ. ಅಂದ್ರೆ ಈ ಕೋರ್ಸ್ ಮುಖ್ಯ ಕೆಲಸ ಏನಲ್ಲಪ್ಪ ಅಂದ್ರೆ ಕಾರಣಗಳನ್ನು ಹುಡುಕ್ಬೇಕು ಮತ್ತು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಬೇಕು. ನೀವು ಸೊಲ್ಯೂಷನ್ಸ್ ಕೊಡಂಗಿಲ್ಲಪ್ಪ ಅಂತಂದ್ರೆ ಯು ಆರ್ ನಾಟ್ ಎ ಸೋಷಿಯಲ್ ವರ್ಕರ್ ಅಂತ ಅರ್ಥ ಆಗ್ತದೆ. ಸೊಲ್ಯೂಷನ್ ಏನದ ನಾನು ತಿಳ್ಕೊಂಡ ಮಟ್ಟಿಗೆ ಸೋಷಿಯಲ್ ವರ್ಕ್ ಬೇಸಿಕಲಿ ಅದು ಏನದಪ್ಪ ಅಂತಂದ್ರೆ ಇಟ್ಸ್ ಎ ಸ್ಟಡಿ ಆಫ್ ರಿಹ್ಯಾಬಿಲಿಟೇಷನ್. ಇಟ್ಸ್ ಎ ಸ್ಟಡಿ ಆಫ್ ರಿಹ್ಯಾಬಿಲಿಟೇಷನ್ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕಮ್ಯುನಿಟಿ ಒಂದು ಗುಂಪು ಒಂದು ಸಮುದಾಯ ಅದು ಯಾರೇ ಕೇಳಬೇಕು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೆ ಅವರನ್ನು ಯಾವ ರೀತಿ ಹೊರತಾರೆ ಅದನ್ನು ಏನ್ ಕೆಲಸ ಇದೆ. ಇದೆಲ್ಲ ಈಗ ಹಾಸ್ಪಿಟಲ್ ಇದೆ, ಬೇರೆ ಕಡೆ ಇದೆ, ಬಹಳ ಕಡೆ ಇದೆ ಸೋಷಿಯಲ್ ವರ್ಕ್. ಈ ಸೋಷಿಯಲ್ ವರ್ಕ್ ಬೇರೆ ದೇಶದೊಳಗೆ ಎಷ್ಟು ಪಾಪ್ಯುಲರ್ ಅದ ಅಷ್ಟು ಪಾಪ್ಯುಲರ್ ಇಂಡಿಯಾದೊಳಗೆ ಆಗಿಲ್ಲ, ಇನ್ನೂ ಆಗಿಲ್ಲ. ಇದು ಯಾವ ಸೋಷಿಯಲ್ ಸೈನ್ಸಸ್ ಅನುಷ್ಠಾಪನ ಪಾಪ್ಯುಲರ್ ಆಗಿಲ್ಲ, ಮಾಡ್ಬೇಕಾಗ್ಯದ. ಇನ್ನ ಇನಾಮದಾರ್ ಇವರ ಕಾಲೇಜ್ ಬಗ್ಗೆ ನಾನು ಹೇಳ್ಬೇಕಾಯ್ತಪ್ಪ ಅಂದ್ರೆ ನಾನು ಸುಮಾರು ಒಂದು 10-12 ವರ್ಷಗಳಿಂದ ನೋಡ್ಕೊತ ಬಂದಿದ್ದೀನಿ. ನಮ್ಮ ಗೆಳೆಯರಾದ ಗುಳಿಶೆಟ್ಟಿ ಅವರು ಇದ್ದರು, ಅವರು ನೋಡ್ಕೊಳ್ತಿದ್ರು.
ಕಾಲೇಜ್ ಬಗ್ಗೆ ಸಾಕಷ್ಟು ರೆಪ್ಯುಟೇಷನ್ ಅದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ಕಾರ್ಯಾಗಾರದಲ್ಲಿ ಪ್ರೊಫೆಸರ್ ಅಂಬಾರಾವ್ ಉಪರಾಮ್ಕರ್, ಪ್ರೊಫೆಸರ್ ಉದಯ್ ಕುಮಾರ್ ದೇಶ್ಮುಖ್, ಪತ್ರಕರ್ತರಾದ ಶಿವರಂಜನ್ ಸತ್ಯಂಪೇಟ್, ಡಾಕ್ಟರ್ ಬನಶಂಕರ್ ಎಂ ಮಸ್ಕಿಮಠ್, ಡಾಕ್ಟರ್ ಕ್ಯೂ ಎಂ ಇನಾಮದಾರ್ ಸೇರಿದಂತೆ ಹಲವಾರು ಜನ ಗಣ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಇದೇ ಜೂನ್ 25ರಿಂದ 29ರವರೆಗೆ ಸೀಳು ತುಟಿಗೆ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮುತೂಟ್ ಪಪ್ಪಾಚಾನ್ ಫೌಂಡೇಶನ್, ಇಎಸ್ಐ ಮೆಡಿಕಲ್ ಕಾಲೇಜು ಮತ್ತು ಮಿಷನ್ ಸ್ಮೈಲ್ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಸೇಡಂ ರಸ್ತೆಯ ಇಎಸ್ಐಸಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಜೂನ್ 25ರಿಂದ 29ರವರೆಗೆ 5 ದಿನಗಳವರೆಗೆ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಸೀಳು ತುಟಿ ಮತ್ತು ಸೀಳು ಅಂಗಳ ಬಾಧಿತರಿಗೆ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು ಎಂದು ಇಎಸ್ಐಸಿ ಆಸ್ಪತ್ರೆಯ ಪ್ರಭಾರಿ ಡೀನ್ ಡಾಕ್ಟರ್ ನಾಗರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೀಳು ತುಟಿ ಮತ್ತು ಸೀಳು ಅಂಗಳ ಬಾಧಿತರು ಉಚಿತ ಶಸ್ತ್ರಚಿಕಿತ್ಸೆ ಪಡೆಯಲು ತಮ್ಮ ಸಮೀಪದ ಮುತು ಫಿನ್ಕಾರ್ಪ್ ಶಾಖೆಯಲ್ಲಿ ಹೆಸರು ನೋಂದಾಯಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ 9880657837 ಅಥವಾ 9342690972 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ. ಇದೇ ತಿಂಗಳ 25ನೇ ತಾರೀಕಿನಿಂದ 29 ತಾರೀಕಿನವರೆಗೆ ನಮ್ಮ ಇಎಸ್ಐ ಆಸ್ಪತ್ರೆಯಲ್ಲಿ ಉಚಿತ ಸೀಳು ತುಟಿ ಹಾಗೂ ಮಕ್ಕಳಿಗೆ ಉಚಿತ ಸೀಳು ತುಟಿ ಹಾಗೂ ಸೀಳು ಅಂಗಳದ ಶಸ್ತ್ರಚಿಕಿತ್ಸವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಸ್ತ್ರಚಿಕಿತ್ಸೆಯು ಮುತ್ತೂಟ್ ಫೈನ್ ಕಾರ್ಪ್ ಹಾಗೂ ಇಎಸ್ಐಸಿ ಆಸ್ಪತ್ರೆ ಮಿಷನ್ ಸ್ಮೈಲ್ ಇವರು ಮೂರು ಜನ ಸಂಯೋಗದೊಂದಿಗೆ ಉಚಿತ ಶಸ್ತ್ರಚಿಕಿತ್ಸವನ್ನು ನಾವು ಇಎಸ್ಐಸಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಈ ಭಾಗದ ಎಲ್ಲ ಜನರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಈ ಶಸ್ತ್ರಚಿಕಿತ್ಸೆಗೆ ತಜ್ಞರಿಂದ ಸರ್ಜರಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ತಜ್ಞರು US ಇಂದ ಬರ್ತಿದ್ದಾರೆ, ಅಮೆರಿಕದಿಂದ, ಫಿಲಿಪೈನ್ಸ್ ಇಂದ ಬರ್ತಿದ್ದಾರೆ, ಇಂಡಿಯಾದಿಂದ ಇದ್ದಾರೆ. ಈ ಒಂದು ಟೀಮ್ ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿಸ್ ಇದ್ದಾರೆ, ಮಕ್ಕಳ ತಜ್ಞರಿದ್ದಾರೆ, ಅರವಳಿಕೆ ತಜ್ಞರಿದ್ದಾರೆ, ಮುಖ ಹಾಗೂ ಬಾಯಿ ಶಸ್ತ್ರಚಿಕಿತ್ಸೆ ತಜ್ಞರಿದ್ದಾರೆ. ಸೊ ಎಲ್ಲ ಈ ಒಂದು ಸರ್ಜರೀಸು ತಜ್ಞ ವೈದ್ಯರಿಂದ ಇದರಿಂದ ನಾವು ಆಪರೇಷನ್ ಮಾಡ್ತಾ ಇದ್ದೀವಿ. ಆದ ಕಾರಣ ಎಲ್ಲರೂ ಈ ಭಾಗದ ಜನರು ಇದರ ಒಂದು ಸೇವೆಯನ್ನು ಉಪಯೋಗಿಸಿಕೊಳ್ಬೇಕಾಗಿ ವಿನಂತಿ ಕೊಡುತ್ತೇವೆ. ಈ ಸೌಲಭ್ಯವು ಉಚಿತವಾಗಿರುತ್ತದೆ. ರೈಟ್ ಫ್ರಮ್ ಅಡ್ಮಿಷನ್ ಟು ಡಿಸ್ಚಾರ್ಜ್ ವರೆಗೆ ಒಂದು ಪೈಸನು ಖರ್ಚಾಗುವುದಿಲ್ಲ. ಉಚಿತವಾಗಿ ನಾವು ಈ ಸೇವೆಯನ್ನು ಒದಗಿಸಿಕೊಳ್ತೇವೆ ಅಂತೇಳಿ ಈ ಮಾಧ್ಯಮ ಮೂಲಕ ನಾವು ಕೇಳಿಕೊಳ್ತೇವೆ. ಶಿಬಿರನ ನಾವು ಜನವರಿ 23ರಿಂದ 27ರವರೆಗೂ ಹಮ್ಮಿಕೊಂಡಿದ್ವಿ ಲಾಸ್ಟ್ ಟೈಮ್. ಸೊ ಆ ಒಂದು ಶಿಬಿರದಲ್ಲಿ 178 ಮಂದಿ ಸ್ಕ್ರೀನಿಂಗ್ ಮಾಡಿ ಅದರಲ್ಲಿ 91 ಜನಕ್ಕೆ ನಾವು ಆಪರೇಷನ್ ಮಾಡಿದ್ದೀವಿ. ಎಲ್ಲ ಆಪರೇಷನ್ನು ಸಕ್ಸಸ್ಫುಲ್ ಆಗಿದೆ. ಸೊ ಅದೇ ರೀತಿ ಈ ಕ್ಯಾಂಪು ಇದೇನು ನಾವು 25ರಿಂದ 29ರವರೆಗೆ ಮಾಡ್ತಾಯಿದ್ದೀವಿ. ಈ ಕ್ಯಾಂಪಲ್ಲಿ ನಾವು 120 ಪೇಷಂಟ್ಗಳಿಗೆ ಸ್ಕ್ರೀನಿಂಗ್ ಮಾಡೋ ಒಂದು ಇದನ್ನ ಗುರಿನ ಇಟ್ಕೊಂಡಿದ್ದೀವಿ. ಅದರಲ್ಲಿ 60ರ ಮೇಲೆ ಈ ಸತಿ ನಾವು ಸರ್ಜರಿ ಮಾಡಬೇಕು ಅಂತ ಇದ್ದೀವಿ. ಸೊ ಇದು 25ರಂದು ಸ್ಕ್ರೀನಿಂಗ್ ಮತ್ತು ಇನಾಗ್ರೇಷನ್ ಇದೆ. 26ರಿಂದ 29ರವರೆಗೂ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಸರ್ ಆವಾಗಲೇ ಹೇಳಿದ್ರು ಇದು ಟೋಟಲಿ ಎಲ್ಲ ರೀತಿಯಿಂದ ಫ್ರೀ ಕ್ಯಾಂಪ್ ಆಗಿರೋದ್ರಿಂದ ಈ ಭಾಗದ ಜನರು ಹೈದರಾಬಾದ್, ಕರ್ನಾಟಕ, ಬಿಜಾಪುರ್ ಇಲ್ಲಿಂದ ಬಂದು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಿಷನ್ ಸ್ಮೈಲ್ ಇಸ್ ದಿ ಆರ್ಗನೈಸೇಷನ್ ಹೂ ಈಸ್ ಆರ್ಗನೈಸಿಂಗ್ ಇಟ್ ದಿಸ್ ಕ್ಲೆಫ್ಟ್ ಲೀಪ್ ಆ್ಯಂಡ್ ಕ್ಲೆಫ್ಟ್ ಪ್ಯಾಲೆಟ್ ಸರ್ಜರೀಸ್ ಅಲಾಂಗ್ ವಿತ್ ಸಮ್ ಫೇಸಿಯಲ್ ಡಿಫಾರ್ಮಿಟೀಸ್. ಆ್ಯಂಡ್ ESIC ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಇಸ್ ಬೀಂಗ್ ಆ ಹೋಸ್ಟ್ ಪಾರ್ಟ್ನರ್ ಫಾರ್ ಆಲ್ಮೋಸ್ಟ್ ಲಾಸ್ಟ್ ಯುನೋ 2 ಕ್ಯಾಂಪ್ಸ್. ಆ್ಯಂಡ್ ಮುಥೂಟ್ ಫಿನ್ಕಾರ್ಪ್ ಲಿಮಿಟೆಡ್ ಈಸ್ ಅವರ್ ಪಾರ್ಟ್ನರ್ಸ್ ಹೂ ಈಸ್ ಪುಟ್ಟಿಂಗ್ ಅಸ್ ಮನಿ ಫಾರ್ ಆಲ್ ದೀಸ್ ಸರ್ಜಿಕಲ್ ಯುನೋ ಎಕ್ಸ್ಪೆನ್ಸಸ್ ದಟ್ ದೇ ಆರ್ ಪೇಯಿಂಗ್ ಇಟ್. ಸೊ ಮುಥೂಟ್ ಮಿಷನ್ ಸ್ಮೈಲ್ ಈಸ್ ಅನ್ ಆರ್ಗನೈಸೇಷನ್, ಇಟ್ಸ್ ಎ ಮೆಡಿಕಲ್ ಚಾರಿಟಿ ಸ್ಟಾರ್ಟೆಡ್ ಇನ್ 2002 ಇನ್ ಇಂಡಿಯಾ. ಆ್ಯಂಡ್ ಸೋ ಫಾರ್ ವಿ ಹ್ಯಾವ್ ಆಪರೇಟೆಡ್ ಮೋರ್ ದೆನ್ 30,000 ಸರ್ಜರೀಸ್ ಇನ್ ಇಂಡಿಯಾ. ಆ್ಯಂಡ್ ವಿ ಹ್ಯಾವ್ ಒನ್ ಬಿಗ್ ಹಾಸ್ಪಿಟಲ್ ಇನ್ ಗುವಾಹಟಿ ವೇರ್ ವಿ ಹ್ಯಾವ್ ಆಪರೇಟೆಡ್ ಆಲ್ಮೋಸ್ಟ್ 17,000 ಸರ್ಜರೀಸ್ ಇನ್ ದಿ ಸ್ಟೇಟ್ ಆಫ್ ಅಸ್ಸಾಂ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ 10 ಹಾಸ್ಪಿಟಲ್ ಅಕ್ರಾಸ್ ಕಂಟ್ರಿ. ಅವರ್ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ಆರ್ ಆಲ್ ವಾಲಂಟಿಯರ್. ದೇ ಆಲ್ ಕಮ್ ಫಾರ್ ಫ್ರೀ ಟು ವರ್ಕ್ ಹಿಯರ್ ಇನ್ ಟು ಹೆಲ್ಪ್ ದ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ಕ್ಲೆಫ್ ಲಿಪ್ ಆ್ಯಂಡ್ ಕ್ಲೆಫ್ ಪ್ಯಾಲೆಟ್ ಡಿಫಾರ್ಮಿಟೀಸ್. ಆ್ಯಂಡ್ ಸೋ ಫಾರ್ ಇನ್ ಕರ್ನಾಟಕ ದಿಸ್ ಈಸ್ ಅವರ್ ಸೆಕೆಂಡ್ ಇಂಟರ್ನ್ಯಾಷನಲ್ ಮಿಷನ್. ಆ್ಯಂಡ್ ದಿಸ್ ಮಿಷನ್ ಇಸ್ ಗೋಯಿಂಗ್ ಟು ಬಿ ಇಂಟರ್ನ್ಯಾಷನಲ್. ಲೈಕ್ ದಿನ್ ಸರ್ ಸೇಡ್, ವಿ ಹ್ಯಾವ್ ಗಾಟ್ ವಾಲಂಟಿಯರ್ಸ್ ಫ್ರಮ್ ಇಂಡಿಯಾ,
Philippines, Malaysia, and United States of America. So we will be about 36 people coming across the world and helping these needy cleft children from the state of Karnataka. ಈ ಪತ್ರಿಕಾಗೋಷ್ಠಿಯಲ್ಲಿ ಮುತೂಟ್ ಫೌಂಡೇಶನ್ ನ ಸಹಾಯಕ ವ್ಯವಸ್ಥಾಪಕ ರಫೀವುರ್ ರಹಮಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೂನ್ 25ರಂದು ಸವಿತಾ ಸಮಾಜ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜಿಸಲಾಗಿದೆ. ಸವಿತಾ ಸಮಾಜ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದಿಂದ ಜೂನ್ 25ರಂದು ಬೆಳಿಗ್ಗೆ 11 ಗಂಟೆಗೆ ಕೋರ್ಟ್ ಎದುರಿನ ವಿಶ್ವೇಶ್ವರಯ್ಯ ಭವನದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ನಾಗಪ್ಪ ಗೋಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎಸ್ಎಲ್ಸಿ ಮತ್ತು ಪಿಯುಸಿ ಸ್ನಾತಕ ಸ್ನಾತಕೋತ್ತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಈ ಒಂದು ಕಾರ್ಯಕ್ರಮ ವತಿಯಿಂದ ಇವತ್ತು ನಾವು ಏನಂದ್ರೆ ಈ ಕಾರ್ಯಕ್ರಮವನ್ನು ಈ ಒಂದು ಸಭೆಯನ್ನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಸವಿತಾ ಸಮಾಜ ಸರ್ಕಾರಿ ನೌಕರ ಸಂಘ ಇದು 2ನೇ ವರ್ಷ. ಹೋದ ವರ್ಷ ಇದೇ ತಿಂಗಳ 12 June 2016 ನಾವು ಉದ್ಘಾಟನೆ ಮಾಡಿದ್ದೀವಿ. ಈ ವರ್ಷ ನಾವೇನಾದ 2ನೇ ವರ್ಷದಲ್ಲಿ ಹೋದ ವರ್ಷ ನಾವು ಸವಿತಾ ಸಮಾಜದ ಎಲ್ಲ ವಿದ್ಯಾರ್ಥಿಗಳನ್ನು ಒಂದುಗೂಡಿಸಿ ಒಳ್ಳೊಳ್ಳೆ ಸಾಧನೆ ಮಾಡಿದವರಿಗೆ ನಾವು ಇವತ್ತು ಅಂದರೆ ಈ ಒಂದು ಸಾಧಕರಿಗೆ ಸನ್ಮಾನವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಸವಿತಾ ಸಮಾಜ ಇವತ್ತು ಮುಂದುವರಿಬೇಕಾದರೆ ಇವತ್ತು ನಮ್ಮ ಸರ್ಕಾರಿ ನೌಕರ ಸಂಘ ಭಾಳಷ್ಟು ಪ್ರಯತ್ನ ಪಡ್ತದೆ. ಯಾಕಂದರೆ ಇವತ್ತು ನಮ್ಮ ಸಮಾಜ ಭಾಳ ಹಿಂದುಳಿದ ವರ್ಗ ಹಿಂದುಳಿದಿದೆ. ಇನ್ನು ಮುಂದೆ ಬರಬೇಕಾದ್ರೆ ಈ ರೀತಿ ಹಲವಾರು ನಾವು ಏನಂದ್ರೆ ಈ ಥರ ಪತ್ರಿಕಾಗೋಷ್ಠಿಗಳನ್ನು ಕರೆದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜನರಿಗೆ ಮನವರಿಕೆ ಮಾಡೋರು ಈ ಒಂದು ಸಭೆಯನ್ನು ನಾವು ಕರೆದಿದ್ದೇವೆ. ಈ ಒಂದು ಸಭೆಯಲ್ಲಿ ನಮ್ಮ ಹಲವಾರು ಇವತ್ತು ಸರ್ಕಾರಕ್ಕೆ ನಾವೇನಂದ್ರೆ ಭಾಳಷ್ಟು ನಾವಂದ್ರೆ ಅವರಿಗೆ ಡಿಮಾಂಡನ್ನು ಇಟ್ಟಿದ್ದೀವಿ. ಮೊದಲನೇದಾಗಿ ಸವಿತಾ ಸಮಾಜದ ವತಿಯಿಂದ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಲು ಸರ್ಕಾರಿ ಜಮೀನು ಮಂಜೂರು ಮಾಡಬೇಕು. ಎರಡನೇದಾಗಿ ಸವಿತಾ ಸಮಾಜ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಹಾನಗರ ಪಾಲಿಕೆಯಲ್ಲಿ ವಿಶೇಷ ಪ್ಯಾಕೇಜ್ ಅನ್ನು ಕೊಡೋದು. ಮೂರನೇದಾಗಿ ಸವಿತಾ ಸಮಾಜ ಜನರಿಗೆ ರಾಜಕೀಯವಾಗಿ ಸೌಲಭ್ಯಗಳನ್ನು ಕಲ್ಪಿಸುವುದು. ನಾಲ್ಕನೇದಾಗಿ ಭಾಳ ವರ್ಷಗಳಿಂದ ನಾವು ಈ ಒಂದು ಏನಂದ್ರೆ ಸವಿತಾ ಸಮಾಜ ನಮ್ಮ ಏನಂದ್ರೆ ಸಂಘ ಹಿಂದುಳಿದಿದೆ. ಅದಕ್ಕಾಗಿ ಸವಿತಾ ಸಮಾಜ ಇನ್ನೂ ಮುಂದುವರಿಬೇಕಾದ್ರೆ ನಾವು ಏನಂದ್ರೆ ನಮ್ಮ ಸಂಘವನ್ನು ಇವತ್ತು ಸರ್ಕಾರ ಇವತ್ತು ಕೆಟಗರಿ ಏದಲ್ಲಿದೆ ಅದನ್ನು ಸೆಕೆಂಡ್ ಏದಿಂದ SC ಅಥವಾ ST ಸೇರಿಸ್ಬೇಕಂತ ನಾವು ಮೊನ್ನೆ ಮುಖ್ಯಮಂತ್ರಿ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ನಮಗೆ ಏನಂದ್ರೆ ಮೊನ್ನೆ ತಾನೇ 10 ಕೋಟಿ ಹಣವನ್ನು ನಮಗೆ ಬಿಡುಗಡೆ ಮಾಡಿದ್ದಾರೆ ಸವಿತಾ ಸಮಾಜಕ್ಕೆ. ಅದು ಯಾವುದೂ ಕೂಡ ನಮಗಿನ ಸೌಲಭ್ಯಗಳು ಎಲ್ಲರಿಗೆ ಜಿಲ್ಲೆಯ ಎಲ್ಲ ಜಿಲ್ಲೆಗಳಿಗೆ ಇದು ಕಲ್ಪಿಸಿಲ್ಲ. ಅದಕ್ಕಾಗಿ ಇದನ್ನು ಕೂಡ ಇವತ್ತೇನಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಏನಂದ್ರೆ ಪ್ಯಾಕೇಜ್ ಅನ್ನು ಆಲೋಚಿಸಬೇಕು. ನಮ್ಮ ಜನಾಂಗವನ್ನು ಇನ್ನೂ ಮುಂದುವರಲಿಕ್ಕೆ ಅವ್ರದೇ ಆದಂತಹ ಒಂದೇನಾದ್ರೆ ನಮಗೆ ಸೌಲಭ್ಯಗಳನ್ನು ಒಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಶೀಲವಂತ್ ನಾಲ್ವಾರ್, ದತ್ತಾತ್ರೇಯ ಚೌಧರಿ, ಗಂಗಾಧರ್ ಸುರ್ಕೂರ್, ಲಕ್ಷ್ಮಣ್ ಮೋತಕಪಲ್ಲಿ, ರಾಜೇಂದ್ರ, ಚಂದ್ರಶೇಖರ್, ಸುರೇಶ್ ಸೇರಿದಂತೆ ಇತರರಿದ್ದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.